ಮತ್ತೊಮ್ಮೆ ಅನ್ಬಾಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಾವು ಬೀದರ್ನಲ್ಲಿದ್ದೀವಿ. ಸೊ ಬೀದರು ಕರ್ನಾಟಕದ ಕಿರೀಟ ಅಂತಲೇ ಹೇಳ್ತಾರೆ. ಸೊ ಇಲ್ಲಿ ಒಂದು ನಾನ್ ವೆಜ್ ರೆಸ್ಟೋರೆಂಟ್ನ ಹುಡುಕ್ತಾ ಇದ್ವಿ. ಸೊ ಆಮೇಲೆ ಹೇಳಿದ್ರು ಈ ಕಡೆಯಿಂದ ಶುರು ಆಗುತ್ತೆ, ಬರೀ ನಾನ್ ವೆಜ್ಗಳು ಕಮ್ಮಿ, ವೆಜ್ಜೇ ಸ್ವಲ್ಪ ಜಾಸ್ತಿ ಅಂತ. ಸೊ ಅದರಲ್ಲಿ ನಾನ್ ವೆಜ್ಜಲ್ಲೂ ಸಿಕ್ಕಿದ್ರೆ ಸ್ವಲ್ಪ ಹೈದರಾಬಾದಿ ಸ್ಟೈಲು ಈ ಥರದ್ದು ಸ್ವಲ್ಪ ಜಾಸ್ತಿ ಇದೆ ರೆಸ್ಟೋರೆಂಟ್ಸು. ಅದರಲ್ಲಿ ಒನ್ ಆಫ್ ದ ಬೆಸ್ಟ್ ರೆಸ್ಟೋರೆಂಟು ಹೈದರಾಬಾದಿ ಸ್ಟೈಲು ಪ್ಲಸ್ ಮಂದಿಗೆ ಅಂದರೆ ಖಾನ್ ಚಾಚಾ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ. ಸೊ ಇನ್ನೊಂದು ಅಡ್ವಾಂಟೇಜ್ ನಮಗೇನಾಗಿದ್ದು ಅಂದರೆ ಇಲ್ಲಿ ನಾವು ರೂಮ್ ಬುಕ್ ಮಾಡಿದ್ವಿ. ಇದೇ ಬಿಲ್ಡಿಂಗಲ್ಲಿ ಸಾಗರ್ ರೆಸಿಡೆನ್ಸಿ ಅಂತ ಇದೆ, ಅಲ್ಲೇ ರೂಮ್ ಬುಕ್ ಮಾಡಿದ್ದೀವಿ. ಅದೇ ಲ್ಯಾಂಡ್ಮಾರ್ಕು. ಅಲ್ಲೇ ಗ್ರೌಂಡ್ ಫ್ಲೋರಲ್ಲಿ ನಿಮಗೆ ಡೈನಿಂಗ್ ಆಪ್ಷನ್ ಇದೆ, ಇಲ್ಲಿ ಒಳಗೋದ್ರೆ ಸೀಟಿಂಗ್ ಕುತ್ಕೊಂಡು ತಿನ್ಬೋದು. ಫಸ್ಟ್ ಫ್ಲೋರಲ್ಲಿ ಇದಿದೆ ಮಜ್ಲೀಸ್, ಇದೆ ಆರಾಮಾಗಿ ಕುತ್ಕೊಂಡು ಫ್ಯಾಮಿಲಿ ಜೊತೆ ಊಟ ಮಾಡ್ಬೋದು. ಸೊ ಮಂದಿನ ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ಅದ್ರ ಜೊತೆ ಅವರ ಒಂದು ಸ್ವಲ್ಪ ಫಾಸ್ಟ್ ಮೂವಿಂಗ್ ಡಿಶಸ್ನ ಟ್ರೈ ಮಾಡೋಣ. ಇದು ಜಾಗ ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ವಿ, ಆರಾಮಾಗಿ ಬರ್ಬೋದು. ನೋಡಿದ್ರೆ ಎರಡು ಬ್ರ್ಯಾಂಚ್ ಇದೆ, ಇದೊಂದು ಬ್ರ್ಯಾಂಚು ಮತ್ತು ಇನ್ನೊಂದು ಕಡೆ ಇದೆ ಅಂತೆ. ಫಸ್ಟ್ ಬ್ರ್ಯಾಂಚ್ ಒಂದು ಬರೀ ಬೀದರಲ್ಲೇ. ಈಗ ಒಳಗೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಬೇರೆ ಬೇರೆ ವೀಡಿಯೋಸ್ನ ತೋರಿಸ್ತಾನೆ ಇರ್ತೀವಿ, ಬನ್ನಿ. ಸೊ ಆರಾಮಾಗಿ ಬಂದುಬಿಟ್ಟು ಇಲ್ಲಿ ಇವ್ರದ್ದು ಫಸ್ಟ್ ಫ್ಲೋರಲ್ಲೂ ಇದೆ ಮತ್ತು ಗ್ರೌಂಡ್ ಫ್ಲೋರಲ್ಲೂ ಇದೆ. ಫಸ್ಟ್ ಫ್ಲೋರ್ ಬಂದು ಈ ಥರ ಸಿಟ್ಟಿಂಗು, ಡೈನಿಂಗು, ಏನು ಅಂದರೆ ಮಜ್ಲೀಸ್ಗಳಿದೆ ಆರಾಮಾಗಿ. ನಾವು ಇವಾಗ ಕೂತಿರೋದು ಪ್ರೈವೇಟ್, ಇದು ಬಂದು ಫ್ಯಾಮಿಲಿ ಸೆಕ್ಷನ್ನು. ಇದಕ್ಕೆ ಎಷ್ಟೊಂದು ಸಪ್ರೇಟ್ ಸಪ್ರೇಟ್ ಈ ಥರ ಬಾಕ್ಸ್ ಬಾಕ್ಸ್ ಇರುತ್ತೆ, ಒಬ್ಬರು ಫ್ಯಾಮಿಲಿ ಬಂದರೆ ಆರಾಮಾಗಿ ಇಲ್ಲಿ ಕೂತ್ಕೊಂಡು ನೀವು ಎಂಜಾಯ್ ಮಾಡ್ಬೋದು. ಇನ್ನೊಂದು ಬಂದುಬಿಟ್ಟು ನಾರ್ಮಲಾಗಿ ನೀವು ಫ್ರೆಂಡ್ಸ್ ಎಲ್ಲ ಬಂದರೆ ಸಪ್ರೇಟ್ ಆಗಿದೆ ಆ ಕಡೆ ಕಾಮನ್ ಏರಿಯಾ, ಅದು ಕೂಡ ಇದೆ ಮಜ್ಲೀಸೇ, ಬಟ್ ಕಾಮನ್ ಆಗಿರುತ್ತೆ. ಅಲ್ಲಿ ಬೇರೆ ಬೇರೆ ಗ್ರೂಪ್ಸು ಅವರು ಎಲ್ಲರೂ ಒಟ್ಟಿಗೆ ಕೂತ್ಕೊಳೋ ಥರ ಇರುತ್ತೆ. ಅಂದರೆ ನೀವು ಹಿಂಗೆ ರೌಂಡ್ ರೌಂಡಾಗಿ ಕೂತ್ಕೊಬೋದು ಅಲ್ಲಿ ಒಂದಲ್ಲಿ, ಅದು ಚೆನ್ನಾಗಿದೆ ಅದೆಲ್ಲ ಅಷ್ಟೇ ತೋರಿಸಿರ್ತಾನೆ. ಇನ್ನೊಂದು ಬಂದುಬಿಟ್ಟು ನಾರ್ಮಲಾಗಿ ಟೇಬಲ್ ಮೇಲೆ ಕೂತ್ಕೊಂಡು ತಿಂತೀರಾ ಅಂದರೆ ಅದು ಮೇನ್ ರೋಡ್ಗೆ, ಇದೇ ಬಿಲ್ಡಿಂಗಲ್ಲೇ ಮೇನ್ ರೋಡ್ ಫೇಸಿಂಗ್ ಇದೆ, ಅದು ಗ್ರೌಂಡ್ ಫ್ಲೋರಲ್ಲಿ. ನಾವು ಅಲ್ಲಿ ಇಲ್ಲಿ ಈ ಸೆಟಪಲ್ಲೇ ತಿನ್ಬೇಕು ಮಂದಿ ಅಂದ್ಬಿಟ್ಟು ಇಲ್ಲಿ ಕರ್ಕೊಂಬಂದಿದ್ವಿ. ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು ನಮ್ಮ ಸತೀಶ್ ಅವ್ರಿಗೆ. ಆಮೇಲೆ ನಾವು ಮಂದಿನ ಆರ್ಡ್ರ್ ಮಾಡಿದ್ದೀವಿ, ಅದಕ್ಕೆ ಫಸ್ಟು ಸೂಪ್ ಕೊಡ್ತಾರೆ. ಸೊ ಮಟನ್ ಸೂಪ್ ಮೂರು ಜನಕ್ಕೆ. ಫಸ್ಟು ಮಟನ್ ಸೂಪಿಂದ ಶುರು ಮಾಡುವ. ಸೂಪರು. ಇದು ಏನು ಗೊತ್ತಾ, ಇದರಲ್ಲಿ ಜಾಸ್ತಿ ಮಸಾಲೆ ಏನೂ ಇರೋದಿಲ್ಲ, ಕೊತ್ತಂಬರಿ ಸ್ವಲ್ಪ ಸ್ವಲ್ಪ ಇರುತ್ತೆ, ಆಮೇಲೆ ಫ್ರೈಡ್ ಆನಿಯನ್ಸ್ ಇರುತ್ತೆ. ಆಮೇಲೆ ಇನ್ನೊಂದು ಏನು ಅಂದರೆ ಅದು ಮಟನ್ನ ಬೇಯಿಸಿರ್ತಾರಲ್ಲ ಅದ್ರದ್ದು ನೀರು, ಮಟನ್ ಸ್ಟಾಕ್ ಅಂತಾರಲ್ಲ ಹಂಗೆ ಸೂಪ್ ಅಂದರೆ. ಸೊ ಕಾಲು ಸೂಪಲ್ಲ, ಮಂದಿ ಮಾಡೋದಕ್ಕೆ ಬೇಯಿಸ್ತಾರಲ್ಲ ಅದರಲ್ಲಿ ಕೊಡೋದು. ಸೊ ಫುಲ್ಲು ಲೈಟಾಗಿರುತ್ತೆ, ಅಷ್ಟೊಂದು ಖಾರನೂ ಇರೋದಿಲ್ಲ. ಬಟ್ಟು ಆ ಮಟನ್ದು ಫ್ಲೇವರು ಮತ್ತು ಆ ಜಿಡ್ಡು ಎಲ್ಲ ಬೇಜಾನ್ ಇರುತ್ತೆ. ಇದ್ರಲ್ಲಿ ಪೇಪರ್ನ ಸರಿಯಾಗಿ ಹಾಕೋರು, ಕರೆಕ್ಟಾಗಿ ಗಂಟಲು ಕರೆಕ್ಟ್ ಹೊಡಿತದೆ. ನಿಮ್ಮ ನಾಲ್ಗೆಗೇನು ಗೊತ್ತಾಗಲ್ಲ, ಖಾರ ಇದು ಪೆಪ್ಪರ್ ಅಲ್ವಾ, ಅದು ನೀವು ನುಂಗಿದಾಗೇ ಆ ಖಾರ ಎಫೆಕ್ಟು ಬರೋದು. ಒಂಥರ ಫ್ಲೇವರ್ಫುಲ್ಲಾದ ಮೈಲ್ಡಾದ ಸೂಪ್, ಬಿಸಿ ಬಿಸಿಯಾಗಿ ಕುಡಿತಾ ಇರಬೇಕು, ಒಂಥರ ಮಜಾ ಕೊಡುತ್ತೆ. ಹೋಗ್ತಾ ಇದ್ರೆ ಇದನ್ನು ಕುಡಿದು ಮುಗಿಸೋಣ, ಅಷ್ಟರಲ್ಲಿ ಬರುತ್ತೆ ಮೈನ್ ಐಟಮ್. ಮಂಡಿ ಬಿರಿಯಾನಿ, ನಾಟ್ ಮಂಡಿ ಬಿರಿಯಾನಿ. ಮೈನ್ ಐಟಮ್ ಬಂದಿದೆ, ಫ್ರೈಡ್ ಚಿಕನ್ ಮಂದಿನ ತರಿಸಿದ್ವಿ. ಮಟನ್ ಮಂದಿನೂ ಸಿಗುತ್ತೆ, ಫಿಶು ಸಿಗುತ್ತೆ, ತುಂಬ ಇದೆ ಮೆನು ಅವ್ರದ್ರಲ್ಲಿ. ಸೊ ಇದನ್ನು ತರಿಸಿದ್ವಿ. ಫ್ರೈಡ್ ಚಿಕನಲ್ಲಿ ಎರಡು ಥರ ಬರುತ್ತೆ, ಒಂದು ಬರೀ ಫ್ರೈಡ್ ಚಿಕನ್ ಮಂದಿ ಥರ ಬರುತ್ತೆ ಇದೇ ಥರ, ಇನ್ನೊಂದು ಜ್ಯೂಸಿ ಫ್ರೈಡ್ ಚಿಕನ್ ಮಂದಿ ಬರುತ್ತೆ ಈ ಥರ. ಸೊ ಆಮೇಲೆ ನಾವೇನು ಮಾಡಿದ್ವಿ, ಎರಡು ಒಂದೊಂದು ಪೀಸ್ನ ತರಿಸಿದ್ದೀವಿ, ಕಸ್ಟಮೈಸು ಈ ಥರನೂ ಕೊಡ್ತಾರೆ. ಇಲ್ಲ ನಿಮ್ಗೆ ಬರೀ ಫ್ರೈಡ್ ಚಿಕನ್ ಬೇಕಂದರೆ ಎರಡು ಪೀಸ್ ಬರುತ್ತೆ, ಬರೀ ಜ್ಯೂಸಿ ಬೇಕಂದರೆ ಎರಡು ಪೀಸ್ ಜ್ಯೂಸಿ ಬರುತ್ತೆ. ಇಬ್ಬರು ತಿನ್ನುವಷ್ಟು ಕ್ವಾಂಟಿಟಿ ಅವರು ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಚೆನ್ನಾಗಿ ತಿನ್ನೋರು ನಾವು ಇಬ್ಬರು ಅಂದರೆ ನಮ್ಮ ಸೈಜು, ನಾವಿಬ್ಬರು ತಿನ್ಕೊಂಬಿಡ್ತೀವಿ. ನಮಗಿಂತ ಸ್ವಲ್ಪ ಕಮ್ಮಿ ತಿನ್ನೋರು ಇನ್ನು ಸ್ವಲ್ಪ ಹೆಲ್ದಿ ಆಗಿರೋರು ಮೂರು ಜನ ತಿಂತಾರೆ ಆ ಥರ.
ಆಮೇಲೆ ರೈಸ್ ಎಲ್ಲ ನೋಡ್ತಾ ಇದ್ರೆ ನೋಡಿದ್ರ ಬ್ರದರ್ ಹೆಂಗಿದೆ? ಫುಲ್ಲು ಹೆವಿ ಡ್ರೈ ಫ್ರೂಟ್ಸು, ಕೇಸರಿ, ದ್ರಾಕ್ಷಿ, ಗೋಡಂಬಿ ಎಲ್ಲ ಹಾಕಿರ್ತಾರೆ ಫುಲ್ಲು. ಓಹೋ, ಇಲ್ಲಿ ನೋಡಿ ಫ್ರೈಡ್ ಆನಿಯನ್ಸ್ ಎಲ್ಲ ತುಂಬಿಟ್ಟಿದ್ದಾರೆ, ಮಯನೀಸ್ ಕೊಟ್ಟಿರ್ತಾರೆ, ಆಮೇಲೆ ಆ ಕಡೆ ಸಾಸ್ ಕೊಟ್ಟಿರ್ತಾರೆ, ಚಟ್ನಿ ಯಾವುದೋ ರೆಡ್ಡು. ಮಂದಿ ಅಂದ್ರೇ ಕಾನ್ಸೆಪ್ಟು, ಒಟ್ಟಿಗೆ ಕುಕ್ ಮಾಡಲ್ಲ, ರೈಸ್ನೇ ಸಪ್ರೇಟ್, ಪೀಸೇ ಸಪ್ರೇಟ್, ಮಟನ್ ಆದರೂ ಸರಿ ಇದು ಸರಿ. ಇನ್ನೊಂದು ಏನು ಮಾಡ್ತಾರೆ ಅಂದರೆ, ಇದಕ್ಕೆ ಮಟನ್ದು ಬೇಯಿಸಿರ್ತಾರಲ್ಲ, ಅದು ತುಂಬ ಲೇಟಾಗಿ ಕುಕ್ ಮಾಡೋದು, ತುಂಬ ಲೇಟ್ ಕುಕ್ಕಿಂಗು, ಮಟನ್ನು ಫುಲ್ಲು ಕಾಲು ತೊಡೆ ಪೀಸು ಯಾವುದು ಫುಲ್ ಕುರಿ ಆ ಥರ ಎಲ್ಲ ಮಾಡ್ತಾರೆ. ಅದ್ರದ್ದು ಬೇಯಬೇಕಾದ್ರೆ ಜ್ಯೂಸಸ್ ಬರುತ್ತಲ್ಲ ಅದು, ಅದರಲ್ಲಿ ಇದನ್ನು ಕುಕ್ ಮಾಡ್ತಾರೆ ಒಂದೊಂದು ಕಡೆ. ಒಂದು ನಾರ್ಮಲ್ ಆಗಿ ಅಂದರೆ ನೀವು ಸೌದಿ ಎಲ್ಲ ಕಡೆ ಹೋದರೆ, ಬಟ್ ಇನ್ನೊಂದು ಕಡೆ ಎಷ್ಟೊಂದು ಕಡೆ ಏನು ಮಾಡ್ತಾರೆ ಅಂದರೆ, ನಾವು ಒಂದ್ಕಲ್ಲಿ ಬೆಂಗಳೂರಲ್ಲಿ ತಿಂದಿದ್ದು, ಅಲ್ಲಿ ಅವ್ರೇನು ಹೇಳಿದ್ರು ಅಂದರೆ ಅವರು ಪ್ಯೂರ್ ವೆಜ್ ಮಾಡ್ತಾರಂತೆ ಇದೆಲ್ಲ ರೈಸ್ನ. ಅದಾದಮೇಲೆ ಸಪ್ರೇಟಾಗಿ ಕೊಡ್ತಾರೆ, ಅದ್ರ ಮೇಲೆ ಇದೆಲ್ಲನು ಇಟ್ಕೊಡೋದು ಈ ಥರ ಸಪ್ರೇಟ್ ಪೀಸು. ಒಂದೊಂದು ಕಡೆ ಅದೇ ನಾನ್ ವೆಜ್ಜು ಇದನ್ನು ಸ್ಟಾಕ್ನ ಯೂಸ್ ಮಾಡ್ತಾರೆ, ಬೇಯಿಸಿರೋದು ಚಿಕನ್ ಬೇಯಿಸಿರೋದು ನೀರು ಅನ್ನ ಮಾಡ್ಬೇಕಾದ್ರೆ, ಮತ್ತು ಮಟನ್ ಬೇಯಿಸಿರೋ ನೀರಲ್ಲಿ ಮಾಡ್ತಾರೆ, ಅದರಲ್ಲಿ ಇನ್ನೂ ಫ್ಲೇವರ್ಸು ಸಖತ್ತಾಗಿರೋದು ಆ ಥರ ಮಾಡ್ತಾರೂ. ಈಗ ನಾವು ಫಸ್ಟು ಅನ್ನ ತಿನ್ನೋಣ, ಆಮೇಲೆ ಪೀಸ್ ಥರ ತಿನ್ನೋಣ. ಎಲ್ಲ ಫುಲ್ಲು ಸುತ್ತು ಹಾಕ್ಬಿಟ್ಟವ್ರೆ, ಈರುಳ್ಳಿ, ಸೌತೆಕಾಯಿ, ನಿಂಬೆಹಣ್ಣು, ಕ್ಯಾರೆಟು, ಫುಲ್ಲು ಉದ್ರುದ್ರಾದ ರೈಸು, ಬಾಸುಮತಿ ರೈಸ್ ಒಳ್ಳೆ ಕ್ವಾಲಿಟಿ, ಮತ್ತು ಸಖತ್ತು ಜ್ಯೂಸಿ ಆಗಿದೆ ರೈಸು, ಒಣಗಿದಂಗಿಲ್ಲ. ಟೇಸ್ಟ್ ಮಾಡುವ, ಇದರಲ್ಲಿ ನೀಟಾಗಿ ಕೋಟ್ ಆಗಿದೆ ಮಸಾಲೆ ಎಲ್ಲನೂ, ವೈಟ್ ವೈಟ್ ಇಲ್ಲ, ಸ್ವಲ್ಪ ಲೈಟಾಗಿ ಕಲರ್ ಇದೆ. ಇನ್ನೊಂದೇನು ಗೊತ್ತಾ, ಇದು ಸ್ವಲ್ಪ ಮಸಾಲೆ ಭರಿತವಾಗಿದೆ, ಬಟ್ ಎಷ್ಟೊಂದು ಮಸಾಲೆ ಭರಿತವಾಗಿರಲ್ಲ ಒಂದೊಂದು ಕಡೆ. ನಾವು ಬೆಂಗಳೂರು ತಿಂದಿದ್ವಲ್ಲ, ಇದರಲ್ಲಿ ಸ್ಪೈಸಸ್ ಎಲ್ಲ ನೀವು ಫೀಲ್ ಮಾಡ್ಬೋದು. ಇಲ್ಲಿನ ಸ್ಟೈಲ್ಗೆ ನಮ್ಮ ಲೋಕಲ್ಗೆ ಸೆಟ್ ಆಗೋ ಥರ ಮಾಡಿದ್ದಾರೆ, ಪೆಪ್ಪರ್ ಎಲ್ಲ ಹಾಕಿದ್ದಾರೆ ನೋಡಿ, ಪೆಪ್ಪರು ಅದೆಲ್ಲ ಸೇಮು, ಬಿರಿಯಾನಿ ಸ್ಪೈಸಸ್ ನಿಮಗೆ ಶುಂಠಿ ಬೆಳ್ಳಿಗೆ ಅವೆಲ್ಲ ಬರುತ್ತಿದ್ರಲ್ಲಿ, ಬಟ್ ತುಂಬಾ ಸಟಲ್ ಆಗಿರುತ್ತೆ, ಮೈಲ್ಡ್ ಇರುತ್ತೆ, ತುಂಬ ಮೈಲ್ಡ್ ಇರುತ್ತೆ ಬೇರೆ ಕಡೆ ಎಲ್ಲನೂ, ಬಟ್ ಇಲ್ಲಿ ನಮ್ಮವ್ರಿಗೂ ಇಷ್ಟ ಆಗೋ ಥರ ಇದೆ. ನಿಮ್ಗೆ ಇಷ್ಟ ಆಯ್ತಾ? ನನಗೆ ಇಷ್ಟ ಆಯ್ತು. ಸೊ ಹಂಗೆ ಯಾಕಂದ್ರೆ ನಾನು ಇದು ಫಸ್ಟ್ ಟೈಮ್ ತಿಂತಾ ಇರೋದು, ಈ ಬೇರೆ ಬಾಸುಮತಿ ರೈಸ್ ಅಕ್ಕಿ ಎಲ್ಲ ತಿಂತೀವಲ್ಲ, ಅದ್ರದ್ದೆಲ್ಲದಕ್ಕೂ ಕಂಪೇರ್ ಮಾಡ್ಕೊಂಡ್ರೆ ಇದೊಂಥರ ಚೆನ್ನಾಗಿದೆ. ಏನಕ್ಕಂದರೆ ಮಂದಿ ಬಿರಿಯಾನಿ ಎಷ್ಟೋ ನಾವು ವೀಡಿಯೋ ಮಾಡಿದಾಗ ಅಷ್ಟೇ, ನಮ್ಮವ್ರಿಗೆಲ್ಲ ಇಷ್ಟ ಆಗಲ್ಲ ಅದು, ಬರೀ ಅನ್ನ ವೈಟ್ ರೈಸ್ ತಿನ್ನಂಗೆ ಇರುತ್ತೆ, ಏನೂ ಇಲ್ಲ, ಬಟ್ ಇದು ಚಿಕನ್ ಜೊತೆ ನಿಂಚ್ಕೊಂಡು ತಿನ್ಬೇಕು, ಇಲ್ಲ ಮಟನ್ ಜೊತೆನೇ ಚಿನ್ನ ತಿನ್ನಬೇಕು ಅಂತ ಇರುತ್ತೆ, ಬಟ್ ಇಲ್ಲಿ ಬರೀ ಅನ್ನನೇ ತಿನ್ಬಿಡ್ಬೋದು ಕುಷ್ಕ ಥರ. ನಮ್ಮ ಜೊತೆ ಒಳ್ಳೆ ಗೋಡಂಬಿ ಸಿಗ್ತಾ ಇರುತ್ತೆ, ದ್ರಾಕ್ಷಿ ಸಿಗ್ತಾ ಇರುತ್ತೆ, ರಾಶಿ ಇದು ಫ್ರೈಡ್ ಆನಿಯನ್ ಸಿಗ್ತಾ ಇರುತ್ತೆ. ಇನ್ನೂ ಖಾರ ಬೇಕು ಅಂದರೆ ಅದೇನೋ ಚಟ್ನಿ ಇದೆ, ಅದ್ರ ಜೊತೆ ತಿನ್ಬೋದು. ನಾವು ಚಿಕನ್ ಜೊತೆ ತಿನ್ಬಿಡೋಣ, ಫ್ರೈಡ್ ಚಿಕನ್. ಇದು ಫ್ರೈಡ್ ಚಿಕನ್ನು ಸಖತ್ತು ರೋಸ್ಟ್ ಆಗಿದೆ ಮೇಲ್ಗಡೆ ಲೇಯರು, ಬಟ್ ಆದರೂ ಒಳಗಡೆ ತುಂಬಾ ಸಾಫ್ಟು ಜ್ಯೂಸಿ ಆಗಿದೆ. ಮುರ್ಕೊಳ್ಳಿ ಬೈ ನೀವು ಹಂಗೆ. ಒಂದು ಕೋಳಿ ಹೊಡೆದ್ರೆ ನಾಲ್ಕು ಪೀಸ್ ಹಾಕ್ತಾರೆ ನಾನು ಅಷ್ಟೇ ಅವರಲ್ಲ, ನಾಲ್ಕೇ ಪೀಸು. ಈ ಮಸಾಲೂ ಸ್ಟ್ರಾಂಗ್ ಆಗಿದೆ, ಸ್ವಲ್ಪ ಇಲ್ಲಿನ ಖಾರ ಖಾರಪುಡಿ, ಅದು ಒಟ್ಟಿನಲ್ಲಿ ಈ ಕಡೆ ಬಂದುಬಿಟ್ರೆ ಖಾರಪುಡಿ ಬದಲಾವಡ್ತದೆ ಎಲ್ಲದರಲ್ಲೂ ಇದೆ. ಅದು ಖಾರಪುಡಿ ಟೇಸ್ಟ್ ಇದಕ್ಕೂ ಹಾಕಿದ್ರೆ, ಇನ್ನೊಂದೇನಂದರೆ ಮೇಲ್ಗಡೆ ಲೇಯರ್ ಇದೆಯಲ್ಲ ಸಣ್ಣ ರೋಸ್ಟ್ ಆಫ್ ಇದೆ, ಸೊ ಅದು ಡೀಪ್ ಫ್ರೈ ಮಾಡಿರೋದು, ಅದು ಸ್ವಲ್ಪ ಗಟ್ಟಿಗಿರುತ್ತೆ, ಬಟ್ ಒಳಗಡೆ ಚಿಕನ್ ಒಳಗಡೆ ಇದೆಯಲ್ಲ ಇದು, ಅದಂತೂ ಸಖತ್ತು ಸಾಫ್ಟಾಗಿ ಜ್ಯೂಸಿ ಆಗಿದೆ ಇದು ಒಳಗಡೆ ಐಟಮ್ ಹೊಡೆಯಿದೆಲ್ಲ. ಮೇಲ್ಗಡೆ ಒಂದು ಲೇಯರ್ ಮಾತ್ರ ಡೀಪ್ ಫ್ರೈ ಆಗಿರೋದು, ಅದು ಸ್ವಲ್ಪ ಗಟ್ಟಿ ಇದೆ, ಇದರಲ್ಲೂ ಕಸೂರಿ ಮೆತ್ತಿ ಅವೆಲ್ಲ ಹಾಕಿದ್ದಾರೆ. ಇದನ್ನು ಹಂಗೆ ರೈಸ್ ಜೊತೆನೂ ಹಿಂಗೆ ಹಾಕೊಂಡು ತಿನ್ಬಿಡ್ಬೋದು. ಇದೆ, ನಾವು ಹಂಗೆ ಸೇಮ್ ಅದೇ ಥರ ಮಾಡಿರ್ತಾರೆ, ಫುಲ್ ಮೈಲ್ಡಾಗಿರುತ್ತೆ. ಮೈನಾಗಿ ಅಟ್ರಾಕ್ಷನ್ ಬಂದೇ ಇದೆ ಅಂತ ಅಂದ್ಕೊಂಡಿದ್ವಿ, ಬಟ್ ಇಲ್ಲಿ ಪರವಾಗಿಲ್ಲ, ಚೆನ್ನಾಗಿದೆ, ಒಂಥರ ಡಿಫ್ರೆಂಟ್ ಆಗಿದೆ. ಈಗ ಈ ಕಡೆ ಪಕ್ಕದಲ್ಲಿ ಜ್ಯೂಸಿ ಫ್ರೈಡ್ ಚಿಕನ್ ಇದೆ, ಅದನ್ನ ಟ್ರೈ ಮಾಡೋಣ. ಇಲ್ಲಿ ನೋಡಿ, ಇದು ಇನ್ನೊಂದು ಮೇಲ್ಗಡೆ ಪೀಸ್ ಫುಲ್ಲು ಚಿಕನ್ ಪೀಸ್, ನಾಲ್ಕು ಪೀಸ್ ಹೊಡಿತಾರಲ್ಲ, ಅಲ್ಲಿ ಕಾಲು ಪೀಸ್ ಇದೆ, ಇಲ್ಲಿ ಒಂದೊಂದು ಸೈಡ್ ಪೀಸ್ ಇದೆ, ಬ್ರೆಸ್ಟ್ ಪೀಸ್ ಇದು ಫುಲ್ಲು ವಿಂಗ್ಸು ಎಲ್ಲ ಸೇರಿ. ಸೇಮ್ ಫ್ರೈಡ್ ಚಿಕನ್ನು, ಸೇಮ್ ರೆಸಿಪಿ, ಮೇಲ್ಗಡೆ ಒಂದು ಅದೇನೋ ಸಾಸ್ ಹಾಕಿದಾರಲ್ಲ ಅದೇ ಮಸಾಲೆ, ಅದನ್ನು ಹಂಗೆ ತಿನ್ಬಿಡೋಣ. ಹೆಂಗಿದೆ ನೋಡೋಣ, ಇನ್ನೂ ಎಕ್ಸ್ಟ್ರಾ ಫಿಟ್ಟಿಂಗ್ ಸ್ವಲ್ಪ ಎತ್ಕೊಳ್ಳೋಣ, ಫುಲ್ಲು ಕ್ರೀಮಿ ಕ್ರೀಮಿ ಆಗಿ ಗಟ್ಟಿ ಇದೆ. ಒಂಥರ ಡಿಫ್ರೆಂಟ್ ಆಗಿದೆ ಮಸಾಲೆ ಫ್ಲೇವರು, ಅದೇ ಸ್ಪೈಸಸ್ ಎಲ್ಲ ಟೇಸ್ಟ್ ನೀವು ಫೀಲ್ ಮಾಡ್ಬೋದು. ಅದನ್ನು ಈ ಇದರಲ್ಲಿ ಗ್ರೇವಿನಲ್ಲಿ ಡಿಪ್ ಮಾಡಿ ಎತ್ತಿಬಿಟ್ಟು ಕೊಡ್ತಾರೆ. ಇದು ಹಿಡಿಯಲ್ಲ ಚಿಕನ್ಗೆ, ಹಿಡಿಯಲ್ಲ ಇದು, ಯಾಕಂದರೆ ಮೇಲ್ಗಡೆ ಇರುತ್ತೆ ಚಿಕನ್ ಆಲ್ರೆಡಿ ಡೀಪ್ ಫ್ರೈ ಆಗೋಗಿದೆ, ಬಟ್ ಇದು ಅದು ನೆಂಚ್ಕೊಂಡು ತಿನ್ನೋ ಥರ ಕಾನ್ಸೆಪ್ಟು.
ಆಮೇಲೆ ಇನ್ನೊಂದು ಏನಂದರೆ ಅದನ್ನು ಇದನ್ನು ಕಲಿಸ್ಕೊಂಡು ತಿನ್ನೋ ಥರ. ನೀವು ಇನ್ನು ಸ್ವಲ್ಪ ಬೇಕು ಅಂದರೆ ಆ ಲೈಟಾಗಿ ಹುಳಿ, ಆಮೇಲೆ ಅದರಲ್ಲೂ ಕರ ಇದು ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಈರುಳ್ಳಿ ಅವೆಲ್ಲನೂ ಹಾಕ್ಕೊಂಡು ಉಕ್ಕೊಂಡಿದ್ದಾರೆ, ಅದೆಲ್ಲ ಬರುತ್ತೆ, ಟೇಸ್ಟ್ ಬರ್ತಾ ಇರುತ್ತೆ, ತಿಂತಾರ್ಬೇಕು. ಮೈಲ್ಡಾಗಿದೆ, ಜಾಸ್ತಿ ಹೆವಿನೂ ಅನ್ಸುತ್ತೆ. ಇದು ಹೆವಿ ಇಲ್ಲ, ಫುಲ್ ಕ್ರೀಮಿ ಕ್ರೀಮಿಯಾಗಿ ಚೆನ್ನಾಗಿದೆ. ಮಿಕ್ಸ್ ಮಾಡಿ ತಿನ್ನೋದು ಮಂದಿ ಅಂದರೆ ಕಾನ್ಸೆಪ್ಟಿಂಗೆ ಒಂದೇ ಪ್ಲೇಟಲ್ಲಿ ಎಲ್ಲರೂ ಸುತ್ತಲೂ ಕೂತ್ಕೊಂಡು ಫ್ಯಾಮಿಲಿ ಫ್ರೆಂಡ್ಸು ಒಟ್ಟಿಗೆ ತಿನ್ನೋದು. ಇದು ಇವರ ಫಾಸ್ಟ್ ಫುಡಿಂಗ್ ಡಿಶ್ ಅಂತೆ. ಆಮೇಲೆ ನಾರ್ಮಲ್ ಬಿರಿಯಾನಿಗಳು ಸಿಗುತ್ತೆ, ನಾರ್ಮಲ್ ಹೈದರಾಬಾದಿ ಬಿರಿಯಾನಿ ಸ್ಟೈಲು ಎಲ್ಲ ಥರ ಸಿಗುತ್ತೆ. ತುಂಬಾ ದೊಡ್ಡ ಮೆನು ಇದೆ, ನಾವು ಮೈನಾಗಿ ಮಂದಿ ತೋರಿಸ್ಬೇಕಾಗಿತ್ತು ಇಲ್ಲಿ ಸಿಗುತ್ತೆ ಅಂತ, ಅದಕ್ಕೆ ಇದನ್ನು ತರಿಸಿದ್ದು. ನೀವು ಕೂಡ ಮಿಸ್ ಮಾಡ್ತೀರಾ, ಏನಾದರೂ ತಿಂತೀರಾ ಡಿಫ್ರೆಂಟಾಗಿ, ನಾರ್ಮಲ್ ಬಿರಿಯಾನಿ ತಿಂತಾ ಇರ್ತೀರ ಹೈದರಾಬಾದಿ ಎಲ್ಲನೂ, ಇದು ಒಂದ್ಸರಿ ಟ್ರೈ ಮಾಡಬೇಕು. ಟ್ರೈ ಮಾಡಬೇಕು, ಇದನ್ನು ಟ್ರೈ ಮಾಡ್ಬೋದು. ಆರಾಮ ಫ್ಯಾಮಿಲಿ ಬಂದರೆ, ಫ್ಯಾಮಿಲಿ ಬಂದರೂ ಕೂತ್ಕೋಬೋದು, ಹುಡುಗರು ಬಂದರೂ ಆ ಕಡೆ ಜಾಗ ಇದೆ. ಈ ಕಡೆಯಿಂದ ಆಂದಿ ವೇ ಹೋಗ್ತಾನೋ ಬಂದ್ಬೇಕಾದ್ರೆ ತಿನ್ಕೊಂಡು ಹೋಗ್ಬಿಡ್ಬೋದು, ಕರೆಕ್ಟ್ ಒಂದು ಗಂಟೆಗೆ ರೆಡಿ ಇರುತ್ತೆ ಊಟದ ಟೈಮ್ಗೆ. ಇನ್ನೊಂದು ನೋಡಿ, ಈಗ ಎಷ್ಟು ಜ್ಯೂಸಿ ಇದೆ ಇದು ಒಳಗಡೆ. ಆ ಮೇಲ್ಗಡೆ ಒಂದು ಲೇಯರ್ ತಿಂದಾದ್ಮೇಲೆ ಒಳಗಡೆ ಚಿಕನ್ ಸಾದ ಇರುತ್ತೆ, ಮಯೋನೀಸ್ನ ತಿಂದೇ ಇಲ್ಲ. ನಾರ್ಮಲ್ ಮಯೋನೀಸ್ ಅಲ್ಲ ನೋಡಿ, ಅದನ್ನು ಸ್ವಲ್ಪ ಸಾಲ್ಟ್ ಥರ ಮಾಡೋಣ. ಗಾರ್ಲಿಕ್ ಮಯೋನೀಸ್ ಆಗಾದ ಇದೆ, ಅದ್ಭುತ, ಮಸ್ಟ್ ಟ್ರೈ. ಈಗ ನೀಟಾಗೆ ತಿಂದ್ಬಿಟ್ಟು ಮೂರು ಜನನು ಆಮೇಲೆ ಸಿಗ್ತೀನಿ ಒಂದು ಡೆಸರ್ಟ್ ಜೊತೆ. ಸೊ ಚೆನ್ನಾಗಿ ತಿಂದಾದಮೇಲೆ ಲಾಸ್ಟಲ್ಲಿ ಖೀರ್ ಕುಡ್ದಿಲ್ಲ ಅಂದ ಹೆಂಗೆ, ಖೀರ್ ಅದು ಕೂಡ ನೀಟಾಗಿ ಫ್ರಿಜ್ಜಲ್ಲಿ ಇಟ್ಬಿಟ್ಟು ತಣ್ಣಗೆ ಮಾಡ್ಕೊಟ್ಟಿದ್ದಾರೆ ಚಿಲ್ಲಾಗೆ, ವಿತ್ ಲಾಟ್ಸ್ ಆಫ್ ಡ್ರೈ ಫ್ರೂಟ್ಸ್. ಸಾಬುದಾನ ಎಲ್ಲ ಇದೆ, ಜುಮ್ 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 ಅಂದ್ಬಿಡ್ತು, ಸೂಪರ್ ಆಗಿದೆ, ಸಾಲಾಗಿದೆ. ಮೂರು ತಗೊಬೋದಾಯ್ತಾನೆ, ಬೇಡ ಬೇಡ ಅಂದ್ಬಿಟ್ರು. ಅದ್ಭುತ. ಐಸ್ ಕ್ರೀಮ್ನ ಕರಗಿಸ್ಬಿಟ್ಟು ಕುಡಿತಾ ಇದ್ರೆ ಏನಿಲ್ಲ, ಐಸ್ ಕ್ರೀಮ್ನ ಆ ಥರ ಇದೆ. ಅದು ಇದು ಈ ಥರ ಬಾಕ್ಸ್ಗಳಲ್ಲಿ ಮಾಡಿ ಇಟ್ಟಿರ್ತಾರೆ, ಇದನ್ನು ಕುಡ್ಕೊಂಡು ಎತ್ಕೊಂಡು ಹಂಗೆ ತಿನ್ಕೊಂಡು ಕುಡ್ಕೊಂಡು ಹೋಗ್ಬೋದು ಲಾಸ್ಟಲ್ಲಿ. ಸೊ ಫೈನಲ್ ಹಂಗೆ ಹೆಂಗಿತ್ತು ಬ್ರೋ ಎಕ್ಸ್ಪೀರಿಯೆನ್ಸು? ಮಂದಿ ಫಸ್ಟ್ ಟೈಮ್ ಟ್ರೈ ಮಾಡಿ ತಿಂತಾರೋದು, ಸೂಪರ್ ಆಗಿತ್ತು. ನೆಕ್ಸ್ಟ್ ಟೈಮ್ ಯಾರನ್ನ ಮಂದಿ ಅಂತಂದರೆ ಓಡೋದಿದ್ದೀವಿ. ಇನ್ನು ನೀವು ಮಟನ್ ಮಂದಿ ತಿಂದಿಲ್ಲ, ಬರೀ ಚಿಕನ್ ತಿನ್ಸ್ಬಿಟ್ಟಿದ್ದೀವಿ. ಬೆಂಗಳೂರಲ್ಲಿ ತಿನ್ಸಿ ಬನ್ನಿ, ಮಂದಿನಲ್ಲಿ ಮಟನ್ ಮಂದಿನೇ ಮಸ್ಟು ಟ್ರೈ. ಅಷ್ಟು ಹಿಂದಿರುತ್ತೆ, ರಾನ್ ಪೀಸಲ್ಲಿ ಮಾಡಿಸ್ಕೊಬೇಕು, ಕಾಲು ಎತ್ಕೊಂಡು ಹಿಂಗೆ ಅಂದರೆ ಮಾಂಸ ಹಂಗೆ ಬಿದ್ದೋಗುತ್ತೆ ಮೂಳೆಯಿಂದ. ಆಮೇಲೆ ಸಾಲ್ಟ್ಸ್ ಅಷ್ಟೊಂದು ಓವರ್ ಆ್ಯಕ್ಟಿಂಗ್ ಮಾಡ. ನಿಮ್ಗೆ ಹೋಗಲಿ ದುಬೈಯಲ್ಲಿ ತಿನ್ನೋಣ, ದುಬೈಯಲ್ಲಿ ಏನೋ ಪ್ಲಾನ್ ಆಗ್ತಾವ್ರೆ. ಆಮೇಲೆ ಇಲ್ಲೂ ಅಷ್ಟೇ ಸಗದಾಯಿತು. ನಾರ್ಮಲಾಗಿ ಹೆಂಗಿರುತ್ತೆ ಮಂದಿ ನಾವು ತಿಂದಂಗೆ ಎಲ್ಲನೂ ಅಂದರೆ ಫುಲ್ಲು ಮೈಲ್ಡ್ ಆಗಿರುತ್ತೆ, ಒಂಥರ ಸ್ವಲ್ಪ ಸಪ್ಪೆ ಥರ ಇರುತ್ತೆ ಅಂತ. ಬಟ್ ಇಲ್ಲಿ ಫ್ಲೇವರ್ಫುಲ್ ಆಗಿತ್ತು, ಖಾರವಾಗಿತ್ತು, ನಮ್ಮ ನಾಟಿ ಬಾಯ್ಸ್ಗೆಲ್ಲನೂ ಇಷ್ಟ ಆಗೋ ಥರ ಇತ್ತು ಇದು. ಅದಕ್ಕೆ ಅದೇ ಅದಕ್ಕೆ ಇವ್ರಿಗೆ ಇಷ್ಟ ಆಗಿದ್ದು. ಇಲ್ಲಾಂದರೆ ತುಂಬ ಸ್ವೀಟ್ ಸ್ವೀಟ್ ಆಗಿ ಒಂದೊಂದು ಕಡೆ ಸ್ವೀಟ್ ಸ್ವೀಟ್ ಆಗಿರುತ್ತೆ, ಅದು ಒಂಥರ ಸ್ವೀಟ್ ರೈಸ್ ಕೂಡ ಬರುತ್ತೆ, ಆ ಥರ ಕೊಟ್ಬಿಟ್ಟಿದ್ರೆ ಇವ್ರಿಗೆ ಇಷ್ಟ ಆಗ್ತಿರಲಿಲ್ಲ. ಇದು ಖಾರವಾಗಿ ನೀಟಾಗಿ ಅದು ಕೋಟ್ ಹಾಕಿದ್ದು ಪೆಪ್ಪರು ಕೈ ನೋವುತ್ತೆ ಅದೆಲ್ಲನೂ ಸಗದಾಯಿತು. ಸೊ ಬಂದಾಗ ಮಿಸ್ ಮಾಡಿದ್ರೆ ಮಂದಿ ಟ್ರೈ ಮಾಡಿ. ಏನು ಅಂದರೆ ರೈಸ್ ಸೇಮೇ, ಮೇಲ್ಗಡೆ ಪೀಸ್ ಮಾತ್ರ ನಿಮಗೆ ಬೇರೆ ಬೇರೆ ಆಪ್ಷನ್ ಕೊಡ್ತಾರೆ, ಫ್ರೈಡ್ ಚಿಕನ್ನು ಮತ್ತು ಅದು ಜ್ಯೂಸಿ ಚಿಕನ್ ಅಂತ ನಾವು ತರಿಸ್ಕೊಂಡಿದ್ದು. ಅದು ಎರಡೂ ಕಾಂಬಿನೇಷನ್ ಕೊಡ್ತಾರೆ, ಇಲ್ಲ ಸಪ್ರೇಟಾಗಿ ಕೊಡ್ತಾರೆ, ಮಟನ್ನು ಫಿಶು ಯಾವ್ದು ಬೇಕಾದ್ರೂ ನೀವು ಟ್ರೈ ಮಾಡ್ಬೋದು. ಆಮೇಲೆ ಸ್ಟಾರ್ಟರ್ಸಲ್ಲೂ ಈ ಗ್ರೇವಿಗಳು ಸಖತ್ತಾಗಿತ್ತು, ನಮಗೆ ಮಾತಾಡ್ತಾರೆ ಗ್ರೇವಿಗಳು ಸಖತ್ತಾಗಿತ್ತು. ಎರಡು ಗ್ರೇವಿ ತರಿಸಿದ್ವಲ್ಲ, ವೆಜ್ಜದೊಂದು ಸೂಪರ್ ಆಗಿತ್ತು ಎರಡೂ. ಒಂದು ಪನ್ನೀರು, ಪನ್ನೀರದ ಮಾತ್ರ ಸ್ವಲ್ಪ ಜಾಸ್ತಿ ಆಗಿತ್ತು. ಈ ಕಡೆ ಅದು ಗ್ರೀನ್ ಕಲರ್ ಇತ್ತಲ್ಲ ಒಂದೇ, ಅದು ಸಖತ್ತಾಗಿತ್ತು. ಅದು ನೇಮ್ ಒಂದೇ, ಒಂದೇ ಡಿಶ್ ಅದು. ಬಟ್ ಎರಡು ಥರ ಮಾಡಿ ಕೊಟ್ಟಿರ್ತಾರೆ ನಿಮಗೆ. ನಜಾಕತ್ ನಜಾಕತ್ತು, ವೆಜ್ ನಜಾಕತ್ತು. ಅದರಲ್ಲಿ ಗ್ರೀನ್ ಗ್ರೀನ್ ಮಸಾಲೆ ಮಾತ್ರ ಸೂಪರ್ ಆಗಿತ್ತು. ಮತ್ತು ಇನ್ನೊಂದು ಚಿಕನ್ ತರಿಸಿದ್ವಲ್ಲ, ಅದು ಅಷ್ಟೇ ಸಕ್ಕದಾಯಿತು, ಫುಲ್ ರುಚಿಯಾಗಿ ಅದ್ಭುತವಾಗಿತ್ತು. ಚಿಕನ್ ಕ್ವಾಂಟಿಟಿ ಇಷ್ಟ ಆಯಿತು ಎಲ್ಲ. ಆಮೇಲೆ ಫಿಶ್ಶು ಅಷ್ಟು, ಹಾಂ ಫಿಶ್ಶು ಜೊತೆ ಜ್ಯೂಸಿ ಆಗಿತ್ತು. ಬೋನ್ಲೆಸ್ ತಿಂತಾರಲ್ಲ ಫಿಶ್ಶು, ಅವ್ರಿಗೆ ಮೊಳೆ ಬಿಡಿಸ್ಕೊಂಡು ಅವ್ರಿಗೆ ಇಷ್ಟ ಆಗುತ್ತೆ. ಆಮೇಲೆ ನೀವೇನಾದರೂ ಬೀದರ್ಗೆ ಬಂದಾಗ ಇದು ಒನ್ ಆಫ್ ದ ಬೆಸ್ಟು ನಾನ್ ವೆಜ್ ರೆಸ್ಟೋರೆಂಟ್ ಇರೋದ್ರಲ್ಲಿ. ಸೊ ಆಮೇಲೆ ಹೈದರಾಬಾದಿ ಬಿರಿಯಾನಿನೂ ಫೇಮಸ್ ಇಲ್ಲಿ, ಅದನ್ನು ಟ್ರೈ ಮಾಡ್ಬೋದು. ನಾರ್ಮಲಾಗಿ ತಿಂತೀವಲ್ಲ ಅಂದ್ಬಿಟ್ಟು ನಾವು ಡಿಫ್ರೆಂಟಾಗಿ ಇದನ್ನು ತೋರಿಸಿದ್ವಿ. ಇಲ್ಲೇ ಬೀದರ್ಲ್ಲೇ ಎರಡು ಬ್ರ್ಯಾಂಚ್ ಇದೆ, ಎರಡು ಬ್ರ್ಯಾಂಚ್ ಇದೆ ಅವ್ರದ್ದು, ಮತ್ತು ಸೋಲಾಪುರದಲ್ಲಿ ಒಂದಿದೆ. ಸೊ ಎರಡು ಮೂರು ಬ್ರ್ಯಾಂಚಸ್ ಇದೆ ಅವ್ರದ್ದು, ಎಲ್ಲಿ ಬೇಕಾದ್ರೂ ಟ್ರೈ ಮಾಡ್ಬೋದು. ಇದು ಸೆಕೆಂಡ್ ಬ್ರ್ಯಾಂಚು ಬೀದರಲ್ಲಿ, ಫಸ್ಟ್ ಬ್ರ್ಯಾಂಚು ಅದು ಮೈನ್ ಬ್ರ್ಯಾಂಚ್ ಬಂದು ಇನ್ನೊಂದು ಕಡೆ ಸ್ವಲ್ಪ ಮುಂದೆ ಇರೋದು. ಸೊ ನಮ್ಗೆ ರೂಮ್ ಇದೆ ಹತ್ರ ಅಲ್ಲ, ಬಂದಿದ್ದ ತಕ್ಷಣ ಕಣ್ಣಿಗೆ ಬಿತ್ತು ಫ್ಲೋರು, ಕೆಳಗೆ ಹಂಗೆ ಗಮ 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 ಅಂತ ಸ್ಮೆಲ್ಲು ಎರಡು ದಿವಸದಿಂದ ರಾತ್ರಿ. ಸೊ ಅದಕ್ಕೋಸ್ಕರ ವೀಡಿಯೋ ಮಾಡಿದ್ವಿ. ಈಸಿ
ಸಾಬುದಾನ. ಸೊ ನೀವು ಕೂಡ ಬೀದರ್ಗೆ ಬಂದಾಗ ಮಿಸ್ ಮಾಡಿದಿರಾ ಈ ಜಾಗಕ್ಕೊಂದು ಸ್ಟಾಪ್ ಹಾಕಲೇಬೇಕು. ಈ ಥರ ಕುತ್ಕೊಂಡು ತಿಂದರೆ ಇನ್ನೂ ಮಜಾ ಇರುತ್ತೆ. ಇದು ಫಸ್ಟ್ ಫ್ಲೋರಲ್ಲಿ ಇದೆ, ಗ್ರೌಂಡ್ ಫ್ಲೋರಲ್ಲಿ ನೀವು ನಾರ್ಮಲ್ ಟೇಬಲಲ್ಲಿ ಕುತ್ಕೊಂಡು ತಿನ್ಬೋದು. ನಾರ್ಮಲ್ ಡೈನಿಂಗ್ ಕೆಳಗಡೆ. ಆಮೇಲೆ ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ನ ಫಾಲೋ ಮಾಡಿ, ಆವಾಗ ಕನ್ಫ್ಯೂಸ್ ಆಗಲ್ಲ, ನೀಟಾಗಿ ಬರ್ತೀರಾ. ಆಮೇಲೆ ಕೊನೆಯದಾಗಿ ಈ ವಿಡಿಯೋ ಇಷ್ಟ ಇದೆ ಜಾಸ್ತಿ ಲೈಕ್ ಮಾಡು, ತುಂಬ ಶೇರ್ ಮಾಡಿ. ಇನ್ಫಾರ್ಮೇಷನ್ ಎಲ್ಲರಿಗೂ ಗೊತ್ತಾಗಲಿ, ನಿಮಗೆ ಯೂಸ್ ಆಗಿಲ್ಲ ಅಂದರೂ ಬೇರೆಯವ್ರಿಗೆ ಯೂಸ್ ಆಗುತ್ತೆ, ಯಾರಿಗೋ ಒಬ್ರಿಗಾದರೂ ಯೂಸ್ ಆಗುತ್ತೆ. ಸೊ ಶೇರ್ ಮಾಡೋದನ್ನ ಮರಿಬೇಡಿ. ಆಮೇಲೆ ಇದು ವೀಡಿಯೋ ಮಾಡ್ತಿರೋದು ಇಷ್ಟ ಆಗಿದ್ರೆ, ಇದೆಲ್ಲ ಈ ಥರ ಇನ್ಫಾರ್ಮೇಷನ್ಗಳು ನಿಮ್ಗೆ ಇಷ್ಟ ಆಗಿದ್ರೆ, ಇದೇ ಥರ ವೀಡಿಯೋಸ್ ಇನ್ನೂ ಜಾಸ್ತಿ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಟ್ರಾವೆಲ್ ಮಾಡೋದು ಇಷ್ಟ ಇದ್ದರೆ, ಅದ್ರ ಬಗ್ಗೆ ತಿಳ್ಕೊಬೇಕು ಅಂದರೆ ಗೋಲ್ಡನ್ ಟ್ರಾಟಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಮಸ್ಕಾರ.